ರಾಜ್ಯಕ್ಕೆ ಕರೋನಾದ ಆತಂಕ ಆದ್ರೆ ಗಡಿ ಜಿಲ್ಲೆ ಬೀದರಿಗೆ ಮಾತ್ರ ಇದೀಗ ಎರಡೆರಡು ಆತಂಕ ಒಂದು ಕಡೆ ಕರೋನಾ ಮಗದೊಂದು ಕಡೆ ಮಂಗನ ಬಾವು ಈಗಾಗ್ಲೇ ನೂರಾರು ಜನ ಮಕ್ಕಳನ್ನ ಅದು ಬಾಧಿಸ್ತಾ ಇದೆ ಮಂಗನ ಬಾವು ಖಾಯಿಲೆ ಹೇಗಿದೆ ಮಕ್ಕ ಲಕ್ಷಣಗಳು ಹೇಗಿದೆ ಇದ್ರದ್ದು ಮಕ್ಕಳು ಏನ್ ಹೇಳ್ತಾರೆ ಪೋಷಕರು ಏನ್ ಹೇಳ್ತಾರೆ ನೋಡ್ಕೊ ಬರೋಣ ಕೊರೋನಾ ಆತಂಕ ಮಧ್ಯೆ ಮಕ್ಕಳಿಗೆ ಮಂಗನ ಬಾವು ಭಯ ಒಂದು ತಿಂಗಳಲ್ಲಿ ಒಂದು ಸಾವಿರಕ್ಕೂ ಅಧಿಕ ಮಕ್ಕಳಿಗೆ ಮಂಸ್ಗೆ ತುತ್ತು ಒಂದು ಕಡೆ ದೇಶದಾದ್ಯಂತ ಮಹಾಮಾರಿ ಕೊರೋನಾ ಒಕ್ಕರಿಸ್ತಾ ಇದೆ ಮತ್ತೊಂದು ಕಡೆ ಬೀದರ್ನಲ್ಲಿ ಮಂಗನ ಬಾವು ಹಾಗೂ ವೈರಲ್ ಫೀವರ್ ಆತಂಕ ಹೆಚ್ಚಾಗಿದೆ ಕೊರೋನಾ ಲಕ್ಷಣದ ರೀತಿಯಲ್ಲಿ ಜಿಲ್ಲೆಯ ಜನರಿಗೆ ಶೀತ ಕೆಮ್ಮು ನೆಗಡಿ ಹಾಗೂ ಜ್ವರದಂತಹ ವೈರಲ್ ಫೀವರ್ ಕಾಣಿಸಿಕೊಳ್ತಾ ಇದೆ ಇದು ಕೊರೋನಾ ಅಂತ ಜನ ಆತಂಕಗೊಂಡಿದ್ದಾರೆ ವೈರಲ್ ಫೀವರ್ ಜೊತೆಗೆ ಮೊದಲ ಬಾರಿಗೆ ಅತಿ ಹೆಚ್ಚು ಮಕ್ಕಳಿಗೆ ಮಂಗನ ಬಾವು ರೋಗ ಕಾಡತೊಡಗಿದೆ ಮಕ್ಕಳಿಗೆ ಕಿವಿಯ ಕೆಳಭಾಗದಿಂದ ಗಂಟಲುವರೆಗೆ ಊತವಾಗುವ ರೋಗ ಇತ್ತು ಸಾಮಾನ್ಯವಾಗಿ ಎರಡರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಬಾಧಿಸುತ್ತೆ ಹದಿನೆಂಟು ವರ್ಷದ ಮಕ್ಕಳು ಈ ಮಂಪ್ಸ್ಗೆ ಬಿಡದೆ ಕಾಣ್ತಾ ಇತ್ತು ಒಂದು ತಿಂಗಳಲ್ಲಿ ಬರೋಬರಿ ಒಂದು ಸಾವಿರಕ್ಕೂ ಅಧಿಕ ಮಕ್ಕಳು ಈ ರೋಗದಿಂದ ಬಳಲ್ತಾ ಇದ್ದಾರೆ ಹೀಗಾಗಿ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಿಗೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಬಹಳಷ್ಟು ನೆಗಡಿ ಕೆಮ್ಮು ಶೀತದ ಒಂದು ವಾತಾವರಣ ಕಾಣ್ತಾ ಇದೆ ಮೊದಲೇ ಬಂದಿದೆ ಕೊರೋನಾದಲ್ಲಿ ಕೂಡ ಜನ ಭಯ ಬಿಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಕಡೆ ಆಗಿ ಮಕ್ಕಳಿಗೆ ಗಂಟಿನಲ್ಲಿ ಜ್ವರ ಕೆಮ್ಮು ನೆಗೆಟಿವ್ ಜಾಸ್ತಿ ಆಗಿದೆ ಸರ್ವೇನಂತಂದ್ರೆ ದಾಖಲಾಗಿದೆ ಸಿಂಟಮ್ಸ್ ಕೆಮ್ಮು ನೆಗಡಿ ಬಂತು ಅಂದ್ರೆ ಸೀನ್ ಬಂತು ಅಂದ್ರೆ ಆಯಿತು ಜನ ಸಂಶಯ ಪಡ್ತಾರೆ ಮತ್ತೆ ಸಿಂಗಾರ ಗೌರಿ ಅಂತಾರೆ ಗೌರಿ ಅಂದ್ರೆ ಮೂರು ದಿನ ಒಂದು ಕಡೆ ಊತ ಬಂದ್ಬಿಡ್ತದೆ ಗಲ್ಲ ಹೊರಗಡೆ ಆಮೇಲೆ ಇನ್ನೇ ಎರಡು ಮೂರು ದಿನ ಬಿಟ್ಟರೆ ಈ ಕಡೆ ಬರ್ತದೆ ಹಾಗೆ ಒಂದು ನಾಲ್ಕು ದಿನ ಆದಮೇಲೆ ಆಟೋಮ್ಯಾಟಿಕ್ಲಿ ಅದು ಕಮ್ಮಿ ಆಗ್ತದೆ ವೈರಲ್ ಇನ್ಫೆಕ್ಷನ್ ಇರೋದ್ರಿಂದ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ ಅಂದರೆ ಒಂದು ಲೆವೆಲ್ಗಿಂತ ಜಾಸ್ತಿ ಹೋದಾಗ ಅದು ರೋಗ ತಂತಾನೆ ಉಲ್ಬಣದಿಂದ ಹೊರಗಡೆ ಬಂದುಬಿಡ್ತದೆ ಸೊ ಅದಕ್ಕೆ ಏನು ಭಯ ಪಡಬೇಕಾಗಿಲ್ಲ ಮಕ್ಕಳಲ್ಲಿ ಜಿಲ್ಲೆಯಲ್ಲಿ ಹತ್ತರಿಂದ ಹನ್ನೆರಡು ಡಿಗ್ರಿ ಕನಿಷ್ಠ ಉಷ್ಣಾಂಶ ದಾಖಲಾಗಿದ್ದು ಇದರಿಂದ ವೈರಲ್ ಫೀವರ್ ಸಂಖ್ಯೆ ಹೆಚ್ಚಾಗಿದೆ ಕೊರೋನಾ ಲಕ್ಷಣಗಳು ಇರುವ ಶೀತ ಕೆಮ್ಮು ನೆಗಡಿ ಜ್ವರ ಹಾಗೂ ಉಸಿರಾಟದ ಸಮಸ್ಯೆ ಸೇರಿದಂತೆ ವೈರಲ್ ಫೀವರ್ ಕಾಣಿಸಿಕೊಂಡಿದೆ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಐವತ್ತು ಪರ್ಸೆಂಟ್ ಜನರಿಗೆ ವೈರಲ್ ಫೀವರ್ ಕಾಣಿಸಿಕೊಂಡಿದ್ದು ಜನರು ತೀವ್ರ ಆತಂಕಗೊಂಡಿದ್ದಾರೆ ಇದು ವೈರಲ್ ಫೀವರ್ ಅಂತ ಗೊತ್ತಿದ್ರೂ ಜನ ಇದು ಕೊರೋನಾ ಲಕ್ಷಣನಾ ಅಂತ ಬ್ರಿಮ್ಸ್ ಹಾಗೂ ಖಾಸಗಿ ಆಸ್ಪತ್ರೆಗಳ ಕಡೆಗೆ ಓಡೋಡಿ ಬರ್ತಿದ್ದಾರೆ ಹಾಂ ಇದು ಒಂದು ವೈರಲ್ ಫೀವರ್ ಯಾಕಂದ್ರೆ ಇಮ್ಯುನಿಟಿ ಕಡಿಮೆ ಆದಾಗ ವೈರಲ್ ಅಟ್ಯಾಕ್ ಆಗಿ ಇಂಥ ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಈಗ ಸದ್ಯ ಪರ್ ಡೇ ಒನ್ ಮೊದಲು ಹನ್ನೊಂದು ನೂರಿಂದ ಹನ್ನೆರಡು ನೂರು ಪಿ ಡಿ ಇತ್ತು ನಮ್ದು ಹೊರ ರೋಗಿ ತಪಾಸಣೆ ಈಗ ಸುಮಾರು ಹದಿನೈದು ನೂರವರೆಗೆ ದಾಟಿದೆ ಈಗ ಇದು ಲಕ್ಷಣ ಮತ್ತೆ ಕೊರೋನಾ ರೋಗಿಗಳ ಲಕ್ಷಣ ಸೇಮ್ ಇರ್ತದೆ ಅಂತ ಸಂದರ್ಭದಲ್ಲಿ ನಾವು ವಿಶೇಷ ಏನಾದರೂ ಅಂತ ಕಂಡು ಬಂದರೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಏನೇ ಆಗ್ಲಿ ಕೊರೋನಾ ಆತಂಕದ ನಡುವೆ ಸಾವಿರಾರು ಮಕ್ಕಳಿಗೆ ಮಂಗನ ಬಾವು ಹಾಗೂ ದುಪ್ಪಟ್ಟು ಜನ ವೈರಲ್ ಫೀವರ್ಗೆ ತುತ್ತಾಗ್ತಾ ಇದ್ದಿದ್ದು ಶೋಚನೀಯ ಸಂಗತಿಯಾಗಿದೆ ಆದಷ್ಟು ಬೇಗ ವೈದ್ಯಾಧಿಕಾರಿಗಳು ಇತ್ತ ಗಮನ ಹರಿಸಿ ಮಂಗನ ಬಾವು ವೈರಲ್ ಫೀವರ್ನಿಂದ ಜನ ಹೊರಬರಲಿ ಅನ್ನೋದು ನಮ್ಮ ಆಶಯಾಗಿದೆ ಕ್ಯಾಮೆರಾಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ ಪಬ್ಲಿಕ್ ಟಿವಿ ಬೀದರ್